ಚಿತ್ರದುರ್ಗದ ತಾರಾಸು ರಂಗಮಂದಿರದಲ್ಲಿ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯಿಂದ ಆಯೋಜಿಸಿದ್ದ ಗ್ರಾಹಕ ಸಂಪರ್ಕ ಮೇಳವನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ಉದ್ಘಾಟಿಸಿದರು. ಇದೇ ವೇಳೆ ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ಫಲಾನುಭವಿಗಳಿಗೆ ಸಾಲ ಸೌಲಭ್ಯದ ಮಂಜೂರಾತಿ ಆದೇಶ ಪ್ರತಿಗಳನ್ನು ಸಾಂಕೇತಿಕವಾಗಿ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಬಳ್ಳಾರಿ ಕೇಂದ್ರ ಕಚೇರಿ ಪ್ರಧಾನ ವ್ಯವಸ್ಥಾಪಕಿ ಭಾಗ್ಯರೇಖಾ, ಲೀಡ್ ಬ್ಯಾಂಕ್ ಪ್ರಾದೇಶಿಕ ಅಧಿಕಾರಿ ತಿಪ್ಪೇಶ್, ದಾವಣಗೆರೆ ಕೆನರಾ ಬ್ಯಾಂಕ್ ವಿಭಾಗೀಯ ವ್ಯವಸ್ಥಾಪಕ ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಳಿಕ ನಾರಾಯಣಸ್ವಾಮಿ ಗ್ರಾಹಕ ಸಂಪರ್ಕ ಮೇಳದ ಮೂಲಕ ಸುಮಾರು 600ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ನೀಡಲಾಗಿದೆ. ಇದು ಕೇವಲ ಒಂದು ದಿನವಲ್ಲ, ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರತಿ ವರ್ಷ ಸುಮಾರು 10,000 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನು ದೇಶದ ಎಲ್ಲಾ ರಾಜ್ಯಗಳ ನಿಗಮಗಳಿಗೆ ಬಡ್ಡಿ ಆಧಾರದಡಿ ಒದಗಿಸಲಾಗುತ್ತಿತ್ತು. ಸಚಿವದಾದ ಬಳಿಕ ಕೇಂದ್ರ ಬಡ್ಡಿ ದರ ಸಹ ಕಡಿತಗೊಳಿಸಲಾಗಿತ್ತು. ಗ್ರಾಹಕ ಸಂಪರ್ಕ ಮೇಳದಂತಹ ಕಾರ್ಯಕ್ರಮಗಳು ತೆರಿಗೆ ಹಣವನ್ನು ಬಡವರ ಮನೆ ಬಾಗಿಲಿಗೆ ಕೊಂಡೊಯ್ಯುವ ಸಂಕಲ್ಪ ಎಲ್ಲಾ ಸರ್ಕಾರಗಳು, ಜನಪ್ರತಿನಿಧಿಗಳು ಮಾಡಬೇಕು. ಬಡವರು, ಶೋಷಿತ ವರ್ಗಗಳ ಆರ್ಥಿಕ ಅಭಿವೃದ್ಧಿ ಚಟುವಟಿಕೆಗಳಿಗಾಗಿ ಸಾಲ ಸೌಲಭ್ಯ ನೀಡುವ ನಿಟ್ಟಿನಲ್ಲಿ ಬ್ಯಾಂಕುಗಳು ಬಡವರ ಹೆಬ್ಬಾಗಿಲಾಗಬೇಕು ಎಂದು ಹೇಳಿದರು. ಸಬ್ಸಿಡಿ ಇದೆ, ಇಂಥ ಯೋಜನೆಗಳಿಗೆ ಬ್ಯಾಂಕ್ ಸಾಲ ಕೊಟ್ಟರೆ 5% ಬಡ್ಡಿಯನ್ನ ನಮ್ಮ ಸಮಾಜ ಕಲ್ಯಾಣದಿಂದ ಕಟ್ಟುವ ಒಂದು ಕಾರ್ಯವನ್ನು ದೇಶದಾದ್ಯಂತ ಆಗಿದೆ. ಇದು ಬ್ಯಾಂಕ್ಗಳು ಹೇಳಿದ್ದಾನೆ, ಪ್ರತಿ ಬ್ಯಾಂಕ್ ತನ್ನ ಬ್ಯಾಂಕಿನ ಮುಂದ್ಗಡೆ ಡಿಸ್ಪ್ಲೇ ಮಾಡಬೇಕು. ಕೇಂದ್ರ ಸರ್ಕಾರದ ಕೊಡುವಂತ ಹಣದಿಂದ ಬ್ಯಾಂಕಿಂದ ನಾವು ನಿಮ್ಗೆ ಹಣ ಕೊಡ್ತೇವೆ, ಸಹಾಯಧನ ಕೊಡ್ತೇವೆ ಅನ್ನೋದನ್ನ ಎಲ್ಲಾ ಬ್ಯಾಂಕರ್ಸ್ ಡಿಸ್ಪ್ಲೇ ಮಾಡಬೇಕು, ಬೋರ್ಡ್ ಹಾಕ್ಬೇಕಂತ ಆದೇಶವನ್ನು ಮಾಡಿದ್ದೇನೆ. ಇನ್ನು ಕಟ್ಟುನಿಟ್ಟಾಗಿ ಆ ಕ್ರಮವನ್ನು ಜಸರಿಗೆ ಪ್ರಾಮಾಣಿಕ ಪ್ರಯತ್ನ ಆಗ್ತದೆ. ಇವತ್ತು ನಾನು ಪ್ರಾರ್ಥನೆ ಮಾಡೋದು, ಇವತ್ತೇನು ಈ ಕಾರ್ಯಕ್ರಮ ಅನ್ಕೊಂಡಿದೀವಿ, ತಾವೇನು ಪ್ರಾರಂಭ ಮಾಡ್ತೀರ, ಸಣ್ಣ ಉದ್ದಿಮೆ ಇರ್ಬೋದು, ಇವತ್ತು ಪ್ರಧಾನಮಂತ್ರಿಗಳು ಅವ್ರದ್ದು ಇಂಟ್ರಾಕ್ಟ್ ಮಾಡ್ತಾ ಇದ್ರು. ಕೇವಲ 50,000 ಲಕ್ಷ ತೆಗೆದುಕೊಂಡಂತ ಮಹಿಳೆ ಸ್ವಂತ ಅಂಗಡಿಗಳನ್ನ ಓಪನ್ ಮಾಡ್ಕೊಂಡಿದ್ರು, ಅದೇ ರೀತಿ ತಾವು ಪ್ರಾಮಾಣಿಕವಾಗಿ ರಿಟರ್ನ್ ಮಾಡಿದ್ರೆ ಅದಕ್ಕೆ 1% ಕಡಿಮೆ ಬಡ್ಡಿನೂ ಮಾಡ್ತಾರೆ, ಮತ್ತೆ ಹೆಚ್ಚು ಸಾಲವನ್ನು ಕೊಡ್ತಾರೆ. ಆ ದಿಕ್ಕಿನಲ್ಲಿ ತಮ್ಮ ಕುಟುಂಬಗಳನ್ನ ವ್ಯಾವಹಾರಿಕ ದೃಷ್ಟಿಯಲ್ಲಿ ಆರ್ಥಿಕವಾಗಿ ಬಲಿಷ್ಠವಾಗೋದಕ್ಕೆ, ಸ್ವಾಭಿಮಾನಿಗೆ ಬದುಕನ್ನು ಸಾಗಿಸೋದಕ್ಕೆ ಸರ್ಕಾರದ ಸವಲತ್ತುಗಳನ್ನ ಬ್ಯಾಂಕ್ಗಳನ್ನು ಉಪಯೋಗ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತೇನೆ.